ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ನಾವು ಇವತ್ತು ಒಂದು ವಿಶೇಷವಾದ ಹಾಗೇನೆ ಇಂಟ್ರೆಸ್ಟಿಂಗ್ ವರದಿಯೊಂದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನಿಮಗೆ ನಮ್ಮ ಇಂಡಿಯನ್ ಆರ್ಮಿ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವರು ಮಾಡಿರುವಂತಹ ಸಾಹಸಗಾಥೆಗಳು ಅವರು ಮಾಡಿರೋ ಯುದ್ಧಗಳು ಅವರು ಮಾಡಿರುವಂತಹ ಆಪರೇಷನ್ಗಳ ಬಗ್ಗೆ ಒಂದು ಬೇಸಿಕ್ ಮಾಹಿತಿ ಅಂತೂ ಗೊತ್ತಿರುತ್ತೆ ಹಾಗೆಯೇ ನಾವು ಕೂಡ ಅನೇಕ ವರದಿಗಳಲ್ಲಿ ಈ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿರ್ತೀವಿ ಸ್ವಾತಂತ್ರ್ಯ ಬಂದಾಗಲಿಂದ ಇಲ್ಲಿ ತನಕ ಯಾವುದೇ ರೀತಿಯ ಸಂದಿಗ್ಧ ಹಾಗೂ ಪ್ರತಿಕೂಲ ಪರಿಸ್ಥಿತಿಗೂ ಜಗ್ಗದೇ ಭಾರತದ ಸೈನಿಕರು ತಮ್ಮ ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ಹಾಗೆಯೇ ತುಂಬ ಅಚ್ಚುಕಟ್ಟಾಗಿ ಮುಗಿಸ್ಕೊಂಡು ಬಂದಿದ್ದಾರೆ ಸರಿಯಾದ ಸಮಯಕ್ಕೆ ಊಟ ಇಲ್ದೇನೆ ನಿದ್ದೆ ಇಲ್ದೇನೆ ಸಂಕಷ್ಟದ ಸಂದರ್ಭಗಳಲ್ಲೂ ಕೂಡ ಅವರು ನಮಗೆ ಗೆಲುವನ್ನೇ ತಂದುಕೊಟ್ಟಿದ್ದಾರೆ ಹೀಗಿರುವಾಗ ಸ್ನೇಹಿತರೆ ನಮಗೆಲ್ಲ ಒಂದು ವಿಚಾರ ತಲೆಯಲ್ಲಿ ಓಡ್ತಾನೆ ಇರುತ್ತೆ ಒಂದು ಕ್ವಶ್ಚನ್ ಕೂಡ ಬರ್ತಾ ಇರುತ್ತೆ ನಮ್ಮ ಆರ್ಮಿಯವರು ಇಷ್ಟೆಲ್ಲ ಸಾಹಸ ಮಾಡ್ತಾರಲ್ಲ ಅವ್ರು ನಿಜಕ್ಕೂ ಏನು ತಿಂತಾರೆ ಮೂರು ಮೂರು ದಿನ ಅನ್ನ ನೀರನ್ನು ಬಿಟ್ಟು ಚಳಿ ಗಾಳಿ ಮಳೆ ಇದು ಯಾವುದನ್ನು ಲೆಕ್ಕಿಸದೇನೆ ಗಡಿಯಲ್ಲಿ ಕಾಯ್ತಾ ಇರ್ತಾರಲ್ಲ ಅವರ ಫಿಟ್ನೆಸ್ ರಹಸ್ಯ ಆದರೂ ಏನು ಅವರ ಆಹಾರ ಪದ್ಧತಿ ಹೇಗಿರುತ್ತೆ ಈ ಎಲ್ಲದರ ಬಗ್ಗೆ ನಮಗೆ ಪ್ರಶ್ನೆ ಅಂತೂ ಬಂದೇ ಬಂದಿರುತ್ತೆ ಸೊ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಈ ಒಂದು ವರದಿಯಲ್ಲಿ ಅವರ ಫುಡ್ ಹ್ಯಾಬಿಟ್ಸ್ ಹೇಗಿರುತ್ತೆ ಅವ್ರು ಏನೆಲ್ಲ ತಿಂತಾರೆ ಇದೆಲ್ಲವನ್ನ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಯಾವುದೇ ಒಬ್ಬ ಮನುಷ್ಯನಿಗೆ ಆಹಾರ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅದು ಆತನ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ವಿಶ್ವದ ಬಹುತೇಕ ದೇಶಗಳು ಅವರದ್ದೇ ಆದಂತಹ ಆರ್ಮಿಯನ್ನ ಇಟ್ಕೊಂಡಿವೆ ಆದರೆ ಎಲ್ಲ ಆರ್ಮಿಯನ್ನ ನಾವು ಪ್ರೊಫೆಷನಲ್ ಆರ್ಮಿ ಅಂತ ಕರೆಯಲ್ಲ ಕೆಲವು ಆರ್ಮಿಗಳು ತುಂಬಾ ಶಿಸ್ತಿನ ಆರ್ಮಿ ಆದ್ರೆ ಮತ್ತೆ ಕೆಲವು ಆರ್ಮಿಗಳು ತಮ್ಮದೇ ಆದಂತಹ ಕುಂದು ಕೂಡ ಹೊಂದಿವೆ ಇನ್ನು ಭಾರತೀಯ ಸೇನೆ ಅಥವಾ ಇಂಡಿಯನ್ ಆರ್ಮಿಯ ವಿಚಾರಕ್ಕೆ ಬರೋದಾದ್ರೆ ಭಾರತ ವಿಶ್ವದ ಕೆಲವೇ ಕೆಲವು ಪ್ರೊಫೆಷನಲ್ ಸೈನ್ಯದಲ್ಲಿ ಒಂದು ಅಂತ ಕರೆಸ್ಕೊಂಡಿದೆ ಭಾರತದಲ್ಲಿ ಸುಮಾರು ಹದಿನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಸಕ್ರಿಯ ಯೋಧರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಚೀನಾದ ನಂತರ ಅಂದರೆ ಚೀನಾ ಅವರ ಹತ್ರ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಸೈನಿಕರಿದ್ದಾರೆ ಸೊ ಚೀನಾವನ್ನ ಹೊರತು ಬಿಡಿಸಿ ಭಾರತವೇ ಅತಿ ದೊಡ್ಡ ಆರ್ಮಿ ಅಂತ ಹೇಳ್ಬೋದು ಹಾಗಿದ್ರೂ ಕೂಡ ಭಾರತೀಯ ಸೈನಿಕರು ಚೀನಾವನ್ನು ಒಳಗೊಂಡಂತೆ ಇತರೆ ಸೈನ್ಯಕ್ಕೆ ಹೋಲಿಸಿಕೊಂಡ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬ ಬಲಾಢ್ಯರು ಅಂತ ಹೇಳಲಾಗುತ್ತೆ ಹಾಗಿದ್ರೆ ಅವರ ಆಹಾರದ ಗುಟ್ಟೇನು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೇಬೇಕಾಗುತ್ತೆ ಸ್ನೇಹಿತರೆ ಯೋಧರಿಗೆ ನೀಡುವಂತಹ ಊಟದ ಮೆನುವಿನಲ್ಲಿ ಪ್ರತಿದಿನ ಚೇಂಜಸ್ ಇರುತ್ತೆ ಲಭ್ಯವಿರುವ ಮಾಹಿತಿಯ ಪ್ರಕಾರ ದೇಶದಲ್ಲಿ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಆಲ್ಮೋಸ್ಟ್ ಎಲ್ಲಾ ಸೈನಿಕರ ಊಟ ಕೂಡ ಬಹುತೇಕ ಒಂದೇ ರೀತಿ ಇರುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಆಯಾ ಪ್ರದೇಶಕ್ಕೆ ಅನ್ವಯ ಆಗುವ ರೀತಿಯಲ್ಲಿ ಚೇಂಜಸ್ ಅನ್ನು ಮಾಡ್ಕೊಳ್ಳಲಾಗುತ್ತೆ ಇನ್ನು ಸೈನಿಕರಿಗೆ ನೀಡಲಾಗುವ ಊಟದ ಕಂಪ್ಲೀಟ್ ಮೇಲ್ವಿಚಾರಣೆಯನ್ನ ಸೈನ್ಯದ ಅಧಿಕಾರಿಗಳೇ ನೋಡ್ಕೊಳ್ತಾರೆ ಇನ್ನು ಸ್ನೇಹಿತರೆ ಯೋಧರು ಪ್ರತಿಕೂಲ ಪರಿಸ್ಥಿತಿಯನ್ನು ಫೇಸ್ ಮಾಡಬೇಕು ಅಂತಂದರೆ ಅವರು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಗಟ್ಟಿಮುಟ್ಟಾಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಜೊತೆಗೆ ಸೂಕ್ಷ್ಮ ದೃಷ್ಟಿಯನ್ನು ಹೊಂದುವ ಸಲುವಾಗಿ ಹಾಗೆಯೇ ಓವರ್ ಆಲ್ ಅವರ ಸ್ಟ್ಯಾಮಿನಾ ಮತ್ತು ಒಂದು ಫಿಟ್ನೆಸ್ನ ಸಲುವಾಗಿ ತುಂಬ ಕಾಳಜಿಯನ್ನು ವಹಿಸಲಾಗುತ್ತೆ ಪ್ರಸ್ತುತ ಭಾರತೀಯ ಸೇನೆಯ ಸೈನಿಕರಿಗೆ ಬೆಳಗಿನ ಉಪಹಾರ ಮಧ್ಯಾಹ್ನದ ಊಟ ಮತ್ತು ಸಂಜೆಯ ಸ್ನ್ಯಾಕ್ಸ್ ಹಾಗೇ ರಾತ್ರಿಯ ಊಟ ಕೂಡ ಇರುತ್ತೆ ಇನ್ನು ಸೈನಿಕರ ಆಹಾರದಲ್ಲಿ ಯಾವುದೇ ರೀತಿಯ ಒಂದು ತಿಂಡಿಯನ್ನು ಸೇರಿಸಬೇಕಾದ್ರೆ ಅಥವಾ ಯಾವುದೇ ರೀತಿಯ ಚೇಂಜಸ್ಗಳನ್ನು ಮಾಡಬೇಕು ಅಂತಂದರೆ ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತೆ ಅಂತ ತಜ್ಞರು ಹೇಳ್ತಾರೆ ಜೊತೆಗೆ ಆಗ್ಲೇ ಹೇಳಿದ ಹಾಗೆ ಊಟದಲ್ಲಿ ಏನಾದ್ರೂ ಬದಲಾವಣೆ ಆಗ್ಬೇಕು ಅಂತಂದ್ರೆ ಅದಕ್ಕೂ ಕೂಡ ಉನ್ನತ ಅಧಿಕಾರಿಗಳು ಸಭೆ ನಡೆಸುತ್ತಾರೆ ಅಂತ ಹೇಳಲಾಗುತ್ತೆ ಇನ್ನು ಸಾಮಾನ್ಯವಾಗಿ ಇಡೀ ದೇಶದ ಎಲ್ಲಾ ಸೈನಿಕ ವಿಭಾಗದಲ್ಲಿ ಒಂದೇ ಆಹಾರ ಯೋಜನೆ ಇದೆ ಸೈನಿಕರಿಗೆ ಅಡುಗೆ ತಯಾರಿಸೋರು ಕೂಡ ಆರ್ಮಿ ಅವರೇ ಆಗಿರ್ತಾರೆ ಕಡಿಮೆ ರ್ಯಾಂಕ್ ಹೊಂದಿರುವಂತಹ ಅಥವಾ ಹಿರಿಯ ಸೈನಿಕರನ್ನ ಕುಕ್ ಆಗಿ ನೇಮಕ ಮಾಡಲಾಗುತ್ತೆ ಸೈನಿಕರಿಗೆ ಆಹಾರ ಒದಗಿಸುವಂತಹ ಕುಕ್ ವಿಭಾಗ ಇರುತ್ತೆ ಆ ಒಂದು ವಿಭಾಗದಲ್ಲಿ ತಂಡ ಇರುತ್ತೆ ಆ ಒಂದು ತಂಡದಲ್ಲಿ ಮೆಸ್ ಕಮಾಂಡರ್ ಇರ್ತಾರೆ ಅಂದರೆ ಈ ತೂಕ ಅಳತೆ ಪ್ರಮಾಣ ಇದೆಲ್ಲವನ್ನು ಅವರೇ ನೋಡ್ಕೊಳ್ಳೋರು ಇವರಿಗೆ ಸಹಾಯಕರು ಕೂಡ ಇರ್ತಾರೆ ಇನ್ನು ಹದಿನೈದು ದಿನಕ್ಕೆ ಸಲ ಕುಕ್ಕನ್ನು ಚೇಂಜ್ ಮಾಡ್ತಾ ಇರ್ತಾರೆ ಸೊ ಸ್ನೇಹಿತರೆ ಇಲ್ಲಿ ತನಕ ಇಷ್ಟೊಂದು ಎಕ್ಸ್ಪ್ಲೆನೇಷನನ್ನು ಕೊಟ್ವಿ ಈಗ ಮೇನ್ ವಿಚಾರಕ್ಕೆ ಬರೋಣ ಸೈನಿಕರು ಆ್ಯಕ್ಚುಲಿ ಏನು ತಿಂತಾರೆ ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೇ ಸಾಮಾನ್ಯವಾಗಿ ಸೈನಿಕರು ಸುಮಾರು ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆಲ್ಲ ಹೇಳ್ಬೇಕಾಗುತ್ತೆ ಅದಾದ ನಂತರ ಒಂದು ಐದುವರೆ ತನಕ ಬೇಸಿಕ್ ಆ್ಯಕ್ಟಿವಿಟಿ ಮಾಡಿಸ್ತಾರೆ ಅಂದರೆ ವ್ಯಾಯಾಮ ಇತ್ಯಾದಿ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಅವ್ರ ಹತ್ರ ಮಾಡಿಸ್ತಾರೆ ಅದಾದ ನಂತರ ಸುಮಾರು ಏಳು ಗಂಟೆಯ ಸುಮಾರಿಗೆ ರನ್ನಿಂಗ್ ಮಾಡಿಸಲಾಗುತ್ತೆ ಬಳಿಕ ಬ್ರೇಕ್ಫಾಸ್ಟ್ ಇರುತ್ತೆ ಸಾಮಾನ್ಯವಾಗಿ ಬ್ರೇಕ್ಫಾಸ್ಟಿಗೆ ಬ್ರೆಡ್ ಜಾಮ್ ಹಾಲು ರೋಟಿ ಬಾಳೆಹಣ್ಣು ಇಡ್ಲಿ ಸಾಂಬಾರ್ ಟೀ ಪರೋಟಾ ಬೆಣ್ಣೆ ಬೇಯಿಸಿದ ಮೊಟ್ಟೆ ಆಲೂ ಬುಜೆ ಪೂರಿ ಪೋಹಾ ಅಥವಾ ಅವಲಕ್ಕಿ ಪಕೋಡಾ ಇವೆಲ್ಲವನ್ನು ಕೂಡ ನೀಡಲಾಗುತ್ತೆ ಇನ್ನು ಮಧ್ಯಾಹ್ನದ ವಿಷಯಕ್ಕೆ ಬರೋದಾದರೆ ಅಂದರೆ ಲಂಚ್ ವಿಷಯಕ್ಕೆ ಬರೋದಾದರೆ ಚಿಕನ್ ಮೀನು ಚಪಾತಿ ರೋಟಿ ಪನ್ನೀರ್ ಅನ್ನ ಸಾಂಬಾರ್ ದಾಲ್ ಪಲಾಕ್ ಗೋಬಿ ಅದ್ರಕ್ಕಿ ಸ್ಟೀಮ್ ರೈಸ್ ಗ್ರೀನ್ ಸಲಾಡ್ ಖೀರಾ ರೈತ ಸಲಾಡ್ ಇದೆಲ್ಲ ಇರುತ್ತೆ ಆಮೇಲೆ ವೆಜ್ ಹಾಗೂ ನಾನ್ ವೆಜ್ ಆಪ್ಷನ್ ಕೂಡ ಇರುತ್ತೆ ವೆಜ್ ಬೇಕಾದವರು ವೆಜ್ಜನ್ನು ತಿನ್ನಬಹುದು ನಾನ್ ವೆಜ್ನವರು ನಾನ್ ವೆಜ್ ತಿನ್ನಬಹುದು ಮಂಗಳವಾರ ಒಂದು ದಿನ ಮಾತ್ರ ಸೇನೆಯಲ್ಲಿ ನಾನ್ ವೆಜ್ಜನ್ನು ತಿನ್ನೋ ಹಾಗಿಲ್ಲ ಇನ್ನು ರಾತ್ರಿ ಊಟಕ್ಕೆ ಬರೋದಾದರೆ ಅಂದರೆ ಡಿನ್ನರ್ಗೆ ಬರೋದಾದರೆ ಚೂಲೆ ಮಸಾಲ ಆಲೂಗೆಡ್ಡೆ ಜೀರಾ ರೈಸು ಬಿರಿಯಾನಿ ಸಲಾಡ್ ಚಪಾತಿ ದಾಲ್ ಮಶ್ರೂಮ್ ರೈಸ್ ಹೀಗೆ ಇವುಗಳ ಜೊತೆಗೆ ಯಾವುದಾದ್ರೂ ಒಂದು ಸ್ವೀಟ್ ಇರುತ್ತೆ ಅದರಲ್ಲಿ ಗುಲಾಬ್ ಜಾಮೂನ್ ಆಗಿರ್ಬೋದು ಲಡ್ಡು ಇರುತ್ತೆ ಸಲ ಕೀರು ಕೂಡ ಇರುತ್ತೆ ಹೀಗೆ ಸೈನಿಕರಿಗೆ ಅಗತ್ಯ ಹಾಗೂ ಪ್ರಮಾಣಕ್ಕನುಗುಣವಾಗಿ ಇದನ್ನು ಒದಗಿಸಲಾಗುತ್ತೆ ಇವುಗಳ ಜೊತೆಗೆ ಸ್ನ್ಯಾಕ್ಸ್ ಅಂತ ಟೊಮ್ಯಾಟೊ ಸೂಪ್ ಸ್ವೀಟ್ ಕಾರ್ನ್ ಸೂಪ್ ಮಶ್ರೂಮ್ ಸೂಪ್ ವೆಜ್ ನೂಡಲ್ ಸೂಪ್ ಇದೆಲ್ಲವೂ ಕೂಡ ಇರುತ್ತೆ ಅಲ್ದೇನೆ ತರಕಾರಿಗಳನ್ನು ಕೂಡ ಯಥೇಚ್ಛವಾಗಿ ಸೈನಿಕರಿಗೆ ಕೊಡಲಾಗುತ್ತೆ ಜೊತೆಗೆ ಆಯಾ ಪ್ರದೇಶಕ್ಕೆ ಹಾಗೂ ವಾತಾವರಣಕ್ಕೆ ಅನುಗುಣವಾಗಿ ಹಣ್ಣುಗಳನ್ನ ಹಣ್ಣಿನ ಜ್ಯೂಸ್ಗಳನ್ನು ಕೂಡ ನೀಡಲಾಗುತ್ತೆ ಶ್ರಮಜೀವಿಗಳಾದ ಸೈನಿಕರಿಗೆ ಅತಿಯಾದ ಪೋಷಕಾಂಶಗಳು ಇರುವಂತಹ ಆಹಾರ ತುಂಬಾನೇ ಮುಖ್ಯ ಇದಕ್ಕೋಸ್ಕರನೇ ಈ ಎಲ್ಲಾ ರೀತಿಯ ರಿಚ್ ಪ್ರೋಟೀನ್ ಇರುವಂತಹ ಆಹಾರಗಳನ್ನ ಕೊಡಲಾಗುತ್ತೆ ಇನ್ನು ಈ ಮೇಲೆ ಹೇಳಿದ ಆಹಾರಗಳು ತಮ್ಮದೇ ಆದ ಪೋಷಕಾಂಶಗಳನ್ನ ಹೊಂದಿವೆ ಐರನ್ ಕಂಟೆಂಟ್ ಇರುತ್ತೆ ಪ್ರೋಟೀನ್ಸ್ ಇರುತ್ತೆ ವಿಟಮಿನ್ ಮತ್ತು ಕ್ಯಾಲ್ಸಿಯಂ ಇರುತ್ತೆ ಕಾರ್ಬೋಹೈಡ್ರೇಟ್ಗಳು ಪೊಟ್ಯಾಶಿಯಂ ಇವೆಲ್ಲವನ್ನೂ ಸೇರಿದಂತೆ ಹಲವು ಬಗೆಯ ಖನಿಜಾಂಶಗಳು ಹಾಗೂ ಪ್ರೋಟೀನ್ ಕೂಡ ಈ ಒಂದು ಆಹಾರದಿಂದ ಸಿಗುತ್ತೆ ಹೀಗೇನೆ ಒಂದೊಂದು ಆಹಾರದಲ್ಲಿ ಒಂದೊಂದು ಬಗೆಯ ಪೋಷಕಾಂಶಗಳು ಅವರಿಗೆ ಸಿಗೋದ್ರಿಂದ ನಮ್ಮ ಸೈನಿಕರು ತುಂಬಾನೇ ಫಿಟ್ ಅಂಡ್ ಫೈನ್ ಆಗಿರ್ತಾರೆ ಇನ್ನು ಸ್ನೇಹಿತರೆ ಕೆಲವೊಂದು ಸಲ ಸೈನಿಕರಿಗೆ ಊಟ ಸರಿಯಾಗಿ ಪೂರೈಕೆ ಆಗಲ್ಲ ಕಳಪೆ ಗುಣಮಟ್ಟದ ಆಹಾರವನ್ನು ಕೊಡಲಾಗುತ್ತೆ ಅನ್ನುವಂತಹ ಆರೋಪ ಕೂಡ ಹಿಂದೆ ಕೇಳಿ ಬಂದಿತ್ತು ಇದಕ್ಕೋಸ್ಕರನೇ ತುಂಬಾ ಹಿಂದೆನೆ ಮೈಸೂರಿನಲ್ಲಿ ಡಿಫೆನ್ಸ್ ಫುಡ್ ರಿಸರ್ಚ್ ಲ್ಯಾಬೋರೇಟರಿ ರಕ್ಷಣಾ ಆಹಾರ ಸಂಶೋಧನಾ ಸಂಸ್ಥೆಯನ್ನ ತೆರೆಯಲಾಗಿದೆ ಈ ಒಂದು ಸಂಸ್ಥೆಯಲ್ಲಿ ಸೈನಿಕರಿಗೆ ಕೊಡುವಂತಹ ಆಹಾರದ ಗುಣಮಟ್ಟ ಆಹಾರದ ಸುರಕ್ಷಣೆ ಪ್ಯಾಕೇಜಿಂಗ್ ಮತ್ತು ಆಹಾರಗಳ ಹಾಳಾಗುವಿಕೆ ಮತ್ತು ಸಂಸ್ಕರಿಸಿದ ಆಹಾರಗಳ ಸುರಕ್ಷತೆಯ ಅಧ್ಯಯನಗಳನ್ನ ನಡೆಸಲಾಗುತ್ತೆ ಡಿಆರ್ಡಿಒ ಇದನ್ನ ನಿರ್ವಹಣೆ ಮಾಡುತ್ತೆ ಅಲ್ಲದೇನೆ ಕೆಲವೊಂದು ಕಾರ್ಯಾಚರಣೆ ಮಾಡೋದಕ್ಕೆ ಇನ್ನು ಅದು ಅಲ್ಲದೇನೆ ಕೆಲವೊಂದು ಸಲ ಕಾರ್ಯಾಚರಣೆ ಮಾಡೋದಕ್ಕೆ ಸೈನ್ಯಕ್ಕೆ ಆಹಾರದ ಸಮಸ್ಯೆ ಇರುತ್ತೆ ಅಡುಗೆ ಮಾಡೋದಕ್ಕೆ ಅನುಕೂಲ ಇಲ್ಲ ಇರಲ್ಲ ಆಗ ಸೀಮಿತ ಪ್ರಮಾಣದಲ್ಲಿ ಸಂಸ್ಕರಿಸಿದ ಆಹಾರಗಳ ಉತ್ಪಾದನೆ ಮತ್ತು ಪೂರೈಕೆಯನ್ನು ಕೂಡ ಈ ಒಂದು ಸಂಸ್ಥೆ ಮಾಡುತ್ತೆ ಸೊ ಸ್ನೇಹಿತರೆ ಇಲ್ಲಿ ತನಕ ಹೇಳಿದ್ದು ನಮ್ಮ ದೇಶದ ಅಂದ್ರೆ ಭಾರತ ದೇಶದ ಸೈನಿಕರ ಆಹಾರದ ಪದ್ಧತಿ ಆಯಿತು ಇನ್ನು ಬೇರೆ ಬೇರೆ ದೇಶದಲ್ಲಿ ಏನೆಲ್ಲ ಕೊಡ್ತಾರೆ ಅಂತ ನೋಡ್ತಾ ಹೋಗೋಣ ಅಮೆರಿಕಾದಲ್ಲಿ ಚಿಲ್ಲಿ ವಿತ್ ಬೀನ್ಸ್ ಶ್ರೆಡ್ಡೆಡ್ ಬಾರ್ಬೆಕ್ಯೂ ಬೀನ್ಸ್ ಚಿಕನ್ ಹಾಗೇನೆ ಎಗ್ ನೂಡಲ್ಸ್ ಹಾಗೇನೆ ವೆಜಿಟೇಬಲ್ಸ್ ಸ್ಪಗೇಟಿ ವಿತ್ ಮೀಟ್ ಸಾಸ್ चिकन चंग्स चीना स्टिकी रईस हाट सा ಕೇಕ್ ಮತ್ತು ಜ್ಯೂಸ್ ಇನ್ನು ಪಾಕಿಸ್ತಾನ ಸೈನ್ಯದಲ್ಲಿ ನೋಡೋದಾದ್ರೆ ಬ್ರೇಕ್ಫಾಸ್ಟ್ ಪರೋಟಾ ಕರಿ ಹಾಗೇನೆ ಟೀ ಕೊಡ್ತಾರೆ ಮಧ್ಯಾಹ್ನಕ್ಕೆ ಊಟಕ್ಕೆ ವೆಜಿಟೇಬಲ್ ಮತ್ತು ದಾಲ್ ಕೊಡ್ತಾರೆ ಡಿನ್ನರ್ ಗೆ ಚಿಕನ್ ಮತ್ತು ದನದ ಮಾಂಸ ಅಥವಾ ಮಟನ್ ಕೊಡ್ತಾರೆ ಇನ್ನು ರಷ್ಯಾ ಸೈನ್ಯದಲ್ಲಿ ಗೋಧಿ ಬಿಸ್ಕೆಟ್ ಆರ್ಮಿ ಬೇಕಾನ್ ಲಿವರ್ ಪೇಟ್ ಜೆಂಟಲ್ ಪೇಟ್ ದನದ ಮಾಂಸ ತರಕಾರಿ ಹಣ್ಣು ಮತ್ತು ಜ್ಯೂಸ್ ಕೂಡ ಕೊಡಲಾಗುತ್ತೆ ಸೊ ಫ್ರೆಂಡ್ಸ್ ಇದಿಷ್ಟು ಸೈನ್ಯದಲ್ಲಿ ಫಾಲೋ ಮಾಡುವಂತಹ ಆಹಾರ ಪದ್ಧತಿಯ ಬಗ್ಗೆ ಬೆಳಕು ಚೆಲ್ಲುವಂತಹ ಒಂದು ಸಣ್ಣ ವರದಿಯಾಗಿತ್ತು ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದ ಬೆಲ್ಲೈಕೋನನ್ನು ಒತ್ತಿ ಧನ್ಯವಾದಗಳು